ಒಂದು ಸಲ ಬಿ ಜಿ ಅವ್ರನ್ನ ಯಾರೋ ಕೇಳಿದ್ರಂತೆ, ಎಮ್ ಎಲ್ ಎಗೂ ಎಮ್ ಎಗೂ ಏನು ವ್ಯತ್ಯಾಸ ಅಂತ. ಬಿ ಜಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಎಮ್ ಎ ನಿಂತಲ್ಲೇ ಮೇಯುತ್ತೆ, ಎಮ್ ಎಲ್ ಎ ಊರೆಲ್ಲ ಓಡಾಡ್ಕೊಂಡು ಮೇಯ್ತಾರೆ ಬಿಡಯ್ಯ ಅಂತಂತೆ. ಇದು ಮೇಯವ್ರಿಗೆ ಮಾತ್ರ ಅಪ್ಲಿಕಬಲು, ಬೇರೆಯವ್ರಿಗೆಲ್ಲ ಬೇಜಾರು ಮಾಡ್ಕೋಬೇಕು. ನೀವು ಖುಷಿ ಪಟ್ಟಿದ್ದಕ್ಕೆ ನಿಮ್ಗೆ ಇನ್ನೊಂದು ಪ್ರಸಂಗ ಹೇಳಬೇಕು ಅನಿಸುತ್ತೆ. ಒಬ್ಬ ಮಂತ್ರಿಗಳು ಅವರ ಹೆಂಡತಿಯ ನೆಕ್ಲೆಸ್ ಕಳೆದೋಯ್ತು, ಅದು ಡೈಮಂಡ್ ನೆಕ್ಲೆಸ್ ರೀ. ಸರಿ, ಅಲ್ಲಿಂದ ಮಂತ್ರಿಗಳ ಹೆಂಡತಿ ಅಂದರೆ ಕೇಳಬೇಕಾ? ಮಂತ್ರಿಗಳೇ ಹೆಂಡತಿ ಮಾತು ಕೇಳ್ತಾರೆ, ಅಂದಮೇಲೆ ಬೇರೆಯವ್ರು ಕೇಳದೆ ಇರೋಕ್ಕಾಗತ್ತಾ? ಸರಿ, ಪೊಲೀಸ್ನವ್ರಿಗೆ ಕಮಿಷನರ್ಗೆಲ್ಲ ವಿಷಯ ಹೋಯಿತು. ಸರಿ, ಸಾಯಂಕಾಲ ಬೆಳಗ್ಗೆ 9 ಗಂಟೆಗೆ ಗೊತ್ತಾಯಿತು, ಸಾಯಂಕಾಲ 5 ಗಂಟೆ ಹೊತ್ತಿಗೆ ಪೊಲೀಸ್ ಕಮಿಷನರ್ಗೆ ಫೋನ್ ಬಂತು. ಏನಂತ, ಅವ್ರ ಹೆಂಡತಿ ನೆಕ್ಲೆಸ್ಸು ಬಾತ್ರೂಮಲ್ಲಿತ್ತು, ಸಿಕ್ಕಿದೆ ಅಂತ. ಅವ್ರೇನು ಮಾಡಿದ್ರು, ಪಾಪ ಸಂಬಂಧಪಟ್ಟು ಇನ್ಸ್ಪೆಕ್ಟ್ರಿಗೆ ತಿಳಿಸ್ಬಿಡೋಣ, ಆ ಏರಿಯಾ ಇನ್ಸ್ಪೆಕ್ಟ್ರಿಗೆ ಅಂತ ಫೋನ್ ಮಾಡಿದ್ರು. ಸರ್, ಎಸ್ ಸರ್, ಸರ್ ಏನು ಸರ್ ಹಿಂಗಂತಿದ್ದೀರಾ? ನಾನು ಆಲ್ರೆಡಿ 5 ಜನನ ಈಗ ಅರೆಸ್ಟ್ ಮಾಡಿದ್ದೀನಿ ಸರ್, ಅದರಲ್ಲಿ 4 ಜನ ನಾವೇ ಕದ್ದಿರೋದು ಅಂತ ಒಪ್ಕೊಂಡಿದ್ದಾರೆ ಸರ್ ಅಂದ್ರಂತ ಇನ್ಸ್ಪೆಕ್ಟರ್. ಹಿಂಗೂ ನಮ್ಮ ವ್ಯವಸ್ಥೆಯಲ್ಲಿ ನಡೀತಾ ಇರುತ್ತೆ ಇವೆಲ್ಲ. ಏನು ಮಾಡೋಕ್ಕಾಗಲ್ಲ ರೀ, ನಾವು ವ್ಯವಸ್ಥೆ ಅಂತ ಮಾತಾಡಿದಾಗ ನೋಡಿ, ಆಸ್ಟ್ರೇಲಿಯಾದಲ್ಲಿ ಒಂದು ಪಾರ್ಟಿ ಗೆಲ್ತು, ಆದರೆ ಆ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾದ್ರೆ 3 ಜನ ಪಕ್ಷೇತರ ಅಭ್ಯರ್ಥಿಗಳಂದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಬೇಕಾಗಿತ್ತು. ಅಂಥ ಸಮಯದಲ್ಲಿ ಆ 3 ಜನ ಆಡಳಿತ ಪಕ್ಷಕ್ಕೆ ಹೇಳ್ತಾರೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಆದರೆ ನಮ್ಮ ಡಿಮ್ಯಾಂಡ್ ಇಷ್ಟೇ, ನಮ್ಮ ನಮ್ಮ ಕ್ಷೇತ್ರದಲ್ಲಿರುವಂತಹ ಸ್ಕೂಲ್ಗಳನ್ನು ಮುಚ್ಚಬಾರ್ದು, ಆ ಸ್ಕೂಲ್ಗಳ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು, ಪಬ್ಲಿಕ್ ಹಾಸ್ಪಿಟಲ್ಸ್ ಏನಿದೆ ಅದರಲ್ಲಿ ಇನ್ನೂ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು, ಮತ್ತು ನಮ್ಮ ಹಳ್ಳಿಗಿರುವ ರಸ್ತೆಗಳನ್ನು ಇನ್ನೂ ಸುಧಾರಣೆ ಮಾಡಬೇಕು ಅಂತ 3 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಕಂಡೀಷನ್ ಹಾಕಿ ಸಪೋರ್ಟ್ ಮಾಡಿದ್ರಂತೆ. ನಮ್ಮಲ್ಲಾಗಿದ್ರೆ ಎಷ್ಟು ಸೂಟ್ ಕೇಸು, ಎಷ್ಟು ಬ್ರೀಫ್ ಕೇಸು, ಏನೇನೋ ಲೆಕ್ಕ ಹಾಕೋತಿದ್ವಿ. ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ನಾವು ಸುಧಾರಿಸ್ಕೊಂಡ್ರೆ, ನಮ್ಮನ್ನು ನಾವು ಒಂದಷ್ಟು ತಿಳುವಳಿಕೆ ಮೂಡಿಸ್ಕೊಂಡ್ರೆ ಜಗತ್ತಂತಿದ್ದೋಕೆ ಸಾಧ್ಯ ಅಲ್ವಾ? ಬಹಳ ಮಕ್ಕಳುಗಳು SLC PUC ಈ ಥರ ರಿಸಲ್ಟ್ಸ್ ಬಂದಾಗ ಕಡಿಮೆ ಮಾರ್ಕ್ಸ್ ಬಂದರೆ ಸೂಸೈಡ್ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಡಿಪ್ರೆಷನ್ಗೆ ಹೋಗೋದೆಲ್ಲ ಮಾಡ್ತೀರಪ್ಪ, ದಯವಿಟ್ಟು ಅದು ಮಾಡಬೇಡಿ. ನೋಡಿ, ನಮ್ಮ ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ನಿಗೆ ನಿಲ್ತಾರೆ, ಪಾಪ ಸೋಲ್ತಾರೆ. ಯಾರಾದರೂ ಆತ್ಮಹತ್ಯೆ ಮಾಡ್ಕೋತಾರಾ? ಹಿಂಗೆ ಒಂದಿನ ಹೇಳಿದೆ ರೀ, ಒಂದು ಹುಡುಗ ಎದ್ನಿಂತ್ಕೊಂಡು, ಆಂಟೆ ಅವ್ರಿಗೆ ಆತ್ಮ ಇದ್ರಲ್ವ ಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಪುಣ್ಯಾತ್ಮ. ಆದರೂ ಆತ್ಮಹತ್ಯೆ ಮಹಾಪಾಪ, ಜೀವನನ ಎದುರಿಸ್ಬೇಕು, ಗೆಲ್ಲಬೇಕು, ಆ ಪ್ರಯತ್ನ ಮಾಡಿ. ಒಂದು ಕಾರ್ ಶೋರೂಮಿನ ಉದ್ಘಾಟನೆ, ಮಂತ್ರಿಗಳನ್ನು ಕರೆದಿದ್ರು. ಸರಿ, ಮಂತ್ರಿಗಳು ಬಂದರು, ಟೇಪ್ ಕಟ್ ಮಾಡಿದ್ರು. ಆಮೇಲೆ ಆ ಶೋರೂಮ್ ಓನರು ಸರ್ ಅಂತ ಒಂದು ಕೀ ಕೊಡೋಕ್ಕೆ ಬಂದರು. ಏನಿದು ಅಂತ ಕೇಳಿದ್ರು. ಸರ್, ನಮ್ಮ ಶೋರೂಮ್ ತಾವು ಉದ್ಘಾಟನೆ ಮಾಡಿಕೊಟ್ಟಿದ್ದೀರಾ ಸರ್, ನಮ್ಮ ಕಡೆಯಿಂದ ಈ ಕಾರನ್ನು ನಿಮಗೆ ಗಿಫ್ಟ್ ಮಾಡ್ತಿದ್ದೀನಿ. ಮಂತ್ರಿಗಳು, ಹೇ ಚಚೆ, ನೋನೋ ನೋನೋ, ಇಟ್ಸ್ ನಾಟ್ ಫೇರ್ ಅಪ್ಪ, ನಾನು ಬಂದು ನಿಮಗೆ ಬಿಸ್ನೆಸ್ ಕೊಡಬೇಕು, ಈ ಥರ ಎಲ್ಲ ಇಸ್ಕೋಬಾರ್ದು, ಬೇಡಪ್ಪ ಅಂದರು. ಇಲ್ಲ ಸರ್, ಪ್ಲೀಸ್ ಸರ್, ನೀವು ತೊಗೋಬೇಕು. ನೋನೋ ನೋ, ಇಟ್ ಈಸ್ ಎಗೇನೆಸ್ಟ್ ಮೈ ಪ್ರಿನ್ಸಿಪಲ್ಸ್, ನಾನು ತೊಗೊಳಲ್ಲ ಅಂದರು. ಆಮೇಲೆ ಪಾಪ ಅವ್ನ ಶೋರೂಮ್ ಓನರ್ ಏನು ಮಾಡ್ದೆ, ಸರ್ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಸರ್, ನನಗೊಂದು 10,000 ರೂಪಾಯಿ ಸುಮ್ಮನೆ ಟೋಕನ್ ಅಂತ ಕೊಡಿ ಸರ್ ನೀವು, ಆಮೇಲೆ ಈ ಕೀ ತೊಗೊಳ್ಳಿ ಸರ್, ನಿಮಗೂ ಸಮಾಧಾನ, ನನಗೂ ಸಮಾಧಾನ. ಮಂತ್ರಿಗಳು, ವೆರಿ ಗುಡ್, ಐ ಲೈಕ್ ದಿಸ್ ಐಡಿಯಾ ಅಂದ್ಬಿಟ್ಟು 20,000ಕ್ಕೆ ಚೆಕ್ ಬರೆದ್ರಂತೆ. ಏನು ಸರ್, ನಾನು 10 ಕೇಳಿದ್ದು, ನೀವು 20 ಬರೆದ್ರಿ. ನಾನು ನೋ, ಐ ವುಡ್ ಲೈಕ್ ಟು ಬೈ 1 more car for my wife ಅನ್ನಂತೆ. ಇದು ಮಂತ್ರಿಗಿರೋ ಜಾಣ್ತನ.